ಹಲೋ ಫ್ರೆಂಡ್ಸ್ ಲೇಡೀಸ್ ಕ್ರೇಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಲಾಸ್ಟ್ ವಿಡಿಯೋದಲ್ಲಿ ನಾನು ಬ್ಲೌಸ್ಗಳಿಗೆ ಯಾವ ರೀತಿಯಾಗಿ ಈಸಿ ಮೆಥಡಲ್ಲಿ ಕ್ರಾಸ್ ಬೆಲ್ಟ್ಗಳನ್ನು ಅಟ್ಯಾಚ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿನಿ ಈಗ ಅದೇ ಬ್ಲೌಸ್ಗೆ ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ಯಾವ ರೀತಿಯಾಗಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ನೋಡೋಣ ನಾನು ಬ್ಲೌಸ್ನ ಫ್ರಂಟ್ ಪಾರ್ಟ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿನಿ ಈಗ ಅದಕ್ಕೆ ರೈಟ್ ಸೈಡ್ಗೆ ಹುಕ್ಕಿನ ಮನೆ ಪಟ್ಟಿಯನ್ನು ಮತ್ತು ಲೆಫ್ಟ್ ಸೈಡ್ಗೆ ಉಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು ನಾನು ಯಾವಾಗಲೂ ರೈಟ್ ಸೈಡ್ಗೆ ಉಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳ್ಳೋದು ಈಗ ಮೊದಲಿಗೆ ನಾನು ಉಕ್ಕಿನ ಮನೆ ಪಟ್ಟಿಗಾಗಿ ಮೇನ್ ಫ್ಯಾಬ್ರಿಕ್ನ ಮೂರು ಇಂಚು ಅಗಲ ಇರುವಂತಹ ಪಟ್ಟಿ ತೊಗೊಂಡಿನಿ ಅದೇ ರೀತಿಯಾಗಿ ಉಕ್ಕಿನ ಪಟ್ಟಿಗಾಗಿ ಎರಡು ಇಂಚು ಅಗಲ ಇರುವಂತಹ ಲೈನಿಂಗ್ ಬಟ್ಟೆಯನ್ನು ತೊಗೊಂಡಿನಿ ಎಷ್ಟು ಉದ್ದ ತೊಗೋಬೇಕು ಅಂದ್ರೆ ಎಷ್ಟು ಉದ್ದದ ಪಟ್ಟಿಯನ್ನು ಅಟ್ಯಾಚ್ ಮಾಡಬೇಕಾಗಿತ್ತು ಅದಕ್ಕಿಂತಲೂ ಒಂದು ಇಂಚು ಜಾಸ್ತಿ ತಗೊಳ್ರಿ ಈಗ ಮೊದಲಿಗೆ ಉಕ್ಕಿನ ಮನೆ ಪಟ್ಟಿಯನ್ನು ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ ಹುಕ್ಕಿನ ಮನೆ ಪಟ್ಟಿಗಾಗಿ ನಾವು ಮೂರು ಇಂಚು ಅಗಲ ಇರುವಂತಹ ಪಟ್ಟಿಯನ್ನು ತಗೋಬೇಕು ಇದನ್ನು ಈಗ ನಾವು ರೈಟ್ ಸೈಡ್ಗೆ ಫ್ರಂಟ್ ಪಾರ್ಟನ್ನು ಈ ರೀತಿ ಉಲ್ಟಾ ಇಟ್ಕೊಳ್ರಿ ಉಲ್ಟಾ ಇಟ್ಕೊಂಡು ಬೆಲ್ಟನ್ನು ಕೂಡ ಈ ರೀತಿ ಉಲ್ಟಾ ಇಟ್ಕೊಂಡು ಕೆಳಗಡೆಯಿಂದ ಅಟ್ಯಾಚ್ ಮಾಡ್ಕೊಳ್ತಾ ಬರ್ರಿ ಕೆಳಗಡೆಗೆ ಫೋಲ್ಡ್ ಮಾಡೋದಕ್ಕೆ ಒಂದು ಅರ್ಧ ಇಂಚಿನಷ್ಟು ಬಟ್ಟೆಯನ್ನು ಬಿಡ್ರಿ ಈ ರೀತಿ ಬ್ಲೌಸನ್ನು ಕೂಡ ಉಲ್ಟಾ ಇಟ್ಕೊಂಡು ಅದ್ರ ಮೇಲೆ ಪಟ್ಟಿಯನ್ನು ಈ ರೀತಿ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರಿ ಕೆಳಗಡೆ ಫೋಲ್ಡಿಂಗ್ಗೋಸ್ಕರ ನಾನು ಅರ್ಧ ಇಂಚಿನಷ್ಟು ಬಟ್ಟೆಯನ್ನು ಬಿಟ್ಟಿನಿ ಈ ರೀತಿ ಎರಡನ್ನು ಜೋಡಿಸ್ಕೊಂಡು ಪಟ್ಟೆಯನ್ನು ಅಟ್ಯಾಚ್ ಮಾಡಿಕೊಂಡು ಆದಮೇಲೆ ಇದನ್ನು ಈ ಕಡೆ ತಿರುಗಿಸ್ಕೋಬೇಕು ಸ್ವಲ್ಪ ಪ್ರೆಸ್ ಮಾಡಿಕೊಳ್ರಿ ಕೆಳಗಡೆ ಜೋಡಿಸ್ಕೊಂಡಿರ್ತೀವಲ್ಲ ಆ ಭಾಗ ಈ ಕಡೆಗೆ ಬರಬೇಕು ಈಗ ಸ್ವಲ್ಪ ಈ ರೀತಿ ಕೈಯಿಂದ ಪ್ರೆಸ್ ಮಾಡಿಕೊಂಡು ಕೆಳಗಡೆಗೆ ಅರ್ಧ ಇಂಚಿನಷ್ಟು ಬಟ್ಟೆಯನ್ನು ಬಿಟ್ಟಿರ್ತೀವಲ್ಲ ಅದನ್ನು ಕೂಡ ಫೋಲ್ಡ್ ಮಾಡಿಕೊಂಡು ಎರಡನ್ನು ಜೋಡಿಸ್ಕೊಂಡ ಭಾಗದಲ್ಲಿ ಮತ್ತೊಂದು ಲೈನು ಸ್ಟಿಚ್ ಹಾಕ್ಕೊಳ್ಳ್ರಿ ಆ ಸ್ಟಿಚ್ಚು ಮೇನ್ ಫ್ಯಾಬ್ರಿಕ್ ಮೇಲೇ ಬರಬೇಕು ಈಗ ಇದನ್ನು ಉಲ್ಟಾ ಸೀದಾ ತಿರುಗಿಸ್ಕೊಂಡು ಪಟ್ಟಿಯನ್ನು ಡಬಲ್ ಫೋಲ್ಡ್ ಮಾಡ್ಕೋಬೇಕು ನೋಡಿರಿ ಈ ರೀತಿಯಾಗಿ ನಾವು ಪಟ್ಟಿಯನ್ನು ಡಬಲ್ ಫೋಲ್ಡ್ ಮಾಡ್ಕೋಬೇಕು ಡಬಲ್ ಫೋಲ್ಡ್ ಮಾಡಿಕೊಂಡು ಮತ್ತು ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿಕೊಡ್ರಿ ನೀಟಾಗಿ ಪ್ರೆಸ್ ಮಾಡಿಕೊಂಡು ಎಲ್ಲಿ ಫೋಲ್ಡ್ ಮಾಡ್ಕೊಂಡಿವೋ ಆ ಎಡ್ಜ್ಜಲ್ಲಿ ಆ ಕೊನೆಗೆ ನಾವು ಒಂದು ಲೈನ್ ಸ್ಟಿಚ್ ಹಾಕೋಬೇಕು ಎರಡು ಸೈಡಲ್ಲೂ ಕೂಡ ರಿವರ್ಸ್ ಸ್ಟಿಚ್ ರಿವರ್ಸ್ ಸ್ಟಿಚ್ ಹಾಕೊಳ್ರಿ ಈಗ ಮಿಡಲಲ್ಲಿ ಇನ್ನೊಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ ಈಗ ಬ್ಲೌಸ್ನ ಬಲಗಡೆಯ ಭಾಗಕ್ಕೆ ಫ್ರಂಟ್ ಪಾರ್ಟ್ನ ಬಲಗಡೆಯ ಭಾಗಕ್ಕೆ ನಾವು ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳ್ಳೋದು ಪೂರ್ತಿಯಾಗಿ ಮುಗೀತು ಅದೇ ರೀತಿಯಲ್ಲಿ ನಾವು ಲೆಫ್ಟ್ ಸೈಡಲ್ಲಿ ಎಡಗಡೆಯಾಗಿ ಹುಕ್ಕಿನ ಮನ್ ಹೊಕ್ಕಿನ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಉಕ್ಕಿನ ಪಟ್ಟಿಗಾಗಿ ನಾನು ಎರಡು ಇಂಚು ಅಗಲ ಇರುವಂತಹ ಲೈನಿಂಗ್ ಬಟ್ಟೆಯನ್ನು ತಗೊಂಡು ಡಬಲ್ ಫೋಲ್ಡ್ ಮಾಡಿಕೊಂಡು ಬ್ಲೌಸ್ನ ಸೀದಾ ಸೈಡ್ ಕೆಳಗಡೆಯಿಂದ ಇದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಬರಬೇಕು ಬ್ಲೌಸ್ ಪಾರ್ಟನ್ನು ಸೀದಾ ಇಟ್ಕೊಳ್ರಿ ಫೋರ್ ಟಕ್ಸನ್ನು ಸ್ಟಿಚ್ ಮಾಡಿಕೊಂಡು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಂಡಿರ್ತೀವಲ್ಲ ಆ ಭಾಗವನ್ನು ಸೀದಾ ಇಟ್ಕೋಬೇಕು ಸೀದಾ ಇಟ್ಕೊಂಡು ಅದರ ಮೇಲೆ ಪಟ್ಟಿಯನ್ನು ಇಟ್ಕೊಂಡು ಕೆಳಗಡೆಯಿಂದ ಸ್ಟಿಚ್ ಮಾಡ್ಕೊಳ್ತಾ ಬರೀ ಕೆಳಗಡೆ ಫೋಲ್ಡ್ ಮಾಡೋದಕ್ಕೆ ಒಂದು ಅರ್ಧ ಇಂಚಿನಷ್ಟು ಬಟ್ಟೆ ಬಿಟ್ಟಿರಬೇಕು ಈಗ ಇದನ್ನು ಕೂಡ ಈ ಕಡೆ ತಿರುಗಿಸ್ಕೊಂಬಿಟ್ಟು ಕೆಳಗಡೆ ಬಿಟ್ಟಿರುವಂತಹ ಪಟ್ಟಿಯನ್ನು ಕೂಡ ಫೋಲ್ಡ್ ಮಾಡಿಕೊಂಡು ಡಬಲ್ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ ಆ ಎಡ್ಜಲ್ಲಿ ಮತ್ತೊಂದು ಲೆನ್ ಸ್ಟಿಚ್ ಹಾಕ್ಕೋಬೇಕು ನೋಡಿರಿ ಈ ರೀತಿಯಾಗಿ ಸ್ಟಿಚ್ ಮೇಲೆ ಪಟ್ಟಿಯನ್ನು ಒಳಗಡೆಗೆ ತಿರುಗಿಸ್ಬಿಡ್ರಿ ತಿರುಗಿಸ್ಬಿಟ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಟಾಪ್ ಸ್ಟಿಚ್ಚನ್ನು ಹಾಕೋಬೇಕು ಈ ರೀತಿಯಾಗಿ ನಾವು ಉಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು ತುಂಬಾ ಈಸಿ ಮೆಥಡಲ್ಲಿ ನಾವು ಉಕ್ಕಿನ ಪಟ್ಟಿ ಮತ್ತು ಉಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೋದು ಈಗ ಆಲ್ರೆಡಿ ನಾನು ಮೊದಲಿನ ವಿಡಿಯೋದಲ್ಲಿ ಕ್ರಾಸ್ ಬೆಲ್ಟನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟೀನಿ ಅದೇ ರೀತಿಯಾಗಿ ಈಗ ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡೋದು ಯಾವ ರೀತಿ ಅನ್ನೋದನ್ನು ಕೂಡ ನೋಡಿದ್ವಿ ಮುಂದಿನ ಭಾಗದಲ್ಲಿ ಹೆಮಿಂಗ್ ಪಟ್ಟಿಯನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ಕೂಡ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ ಈ ವಿಡಿಯೋ ಬಿಗಿನರ್ಸ್ಗಳಿಗೆ ತುಂಬಾ ಯೂಸ್ಫುಲ್ ಆದಂಥದ್ದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡಿಕೊಡ್ರಿ ಹಾಗೆ ನಮ್ಮ ಚಾನಲ್ಗೆ ಸಬ್